ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಡಿಜಿಟಲ್ ಸೇವಾ ಗುರು ಚಾನಲ್ಗೆ ಸ್ವಾಗತ ನಾನು ನಿಮಗೆ ಇವತ್ತು ಹೈರಾವತ ಯೋಜನೆ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಐರಾವತ ಯೋಜನೆ ಯಾರಿಗೆಲ್ಲ ಸಂಬಂಧಪಟ್ಟದ್ದು ಮತ್ತು ಇದರಿಂದ ನಾವು ಏನೆಲ್ಲ ಅಪ್ಲೈ ಮಾಡಬೇಕು ಯಾವುದಕ್ಕೋಸ್ಕರ ಅಪ್ಲೈ ಮಾಡಬೇಕು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದೇ ಥರ ಗೌರ್ಮೆಂಟ್ ಸ್ಕೀಮ್ ಯಾವುದೇ ಆಗಲಿ ನಮ್ಮ ಒಂದು ಈ ಒಂದು ಚಾನಲಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರ್ತೀವಿ ಬನ್ನಿ ಈಗ ಐರಾವತ ಯೋಜನೆ ಬಗ್ಗೆ ನಾವು ಇವಾಗ ತಿಳಿದುಕೊಳ್ಳೋಣ ಇಲ್ಲಿ ನೋಡ್ಬೋದು ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಈ ಒಂದು ವೆಬ್ಸೈಟ್ ಮೂಲಕ ನೀವು ಈ ಒಂದು ಐರಾವತ ಯೋಜನೆಯನ್ನು ನೀವು ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಎಷ್ಟು ಯಾವ್ಯಾವ ಸ್ಕೀಮ್ ಇದೆ ಅಂತ

ಸಾಮಾಜಿಕ ಉದ್ಯಮಶೀಲತಾ ಯೋಜನೆಯಡಿ ಊಬರ್ ಓಲಾ ಇತ್ಯಾದಿ ಸಂಸ್ಥೆಗಳೊಂದಿಗೆ ಒಡಂಬಿಕೆ ಮಾಡಿಕೊಂಡು ಪ್ರವಾಸಿ ಟ್ಯಾಕ್ಸಿ ಒದಗಿಸಲಾಗುವುದು ಘಟಕ ವೆಚ್ಚದ ಐವತ್ತು ಪರ್ಸೆಂಟ್ ಅಥವಾ ಗರಿಷ್ಠ ರು ಐದು ಲಕ್ಷಗಳ ಆರ್ಥಿಕ ನೆರವು ನೀಡಲಾಗುವುದು ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರವಾಸಿ ಟ್ಯಾಕ್ಸಿ ಪಡೆದವರು ಅರ್ಹ ಇರುವುದಿಲ್ಲ ಅಂದರೆ ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಇವಾಗ ಪ್ರವಾಸ ಉದ್ಯಮದಿಂದ ಪ್ರವಾಸ ಟ್ಯಾಕ್ಸಿ ಯಾರು ಪಡೆದಿದ್ರ ಅವರು ಈ ಒಂದು ಯೋಜನೆಯಡಿ ಅವರು ಅರ್ಹ ಇರುವುದಿಲ್ಲ ಅಂತ ಹೇಳಿದ್ದಾರೆ ಮತ್ತು ವಾಹನ ಚಾಲಕರಿಗೆ ವಾಹ ವಾಹನ ಚಾಲನೆಯಲ್ಲಿ ಹೆಚ್ಚಿನ ಅನುಭವ ಶೈಕ್ಷಣಿಕ ವಿದ್ಯಾರ್ಹತೆ ಮತ್ತು ವಯೋಮಾನ ಆಧರಿಸಿ ಫಲಾನುಭವಿಗಳ ಆಯ್ಕೆ ಮಾಡಲಾಗುವುದು ಮಹಿಳೆಯರಿಗೆ ಮೂವತ್ತ್ಮೂರು ಪರ್ಸೆಂಟ್ ಮೀಸಲಾತಿ ನೀಡಲಾಗುವುದು ಆಯ್ಕೆಯಾದ ಫಲಾನುಭವಿಗಳಿಗೆ ಓಲಾ ಉಬರ್ ಸಂಸ್ಥೆಗಳ ಮೂಲಕ ತರಬೇತಿ ನೀಡಿ ಅವರು ಯಶಸ್ವಿಯಾಗಿ ತರಬೇತಿ ಪೂರ್ಣಗೊಳಿಸಿದಾಗ ಆರ್ಥಿಕ ನೆರವು ನೀಡಲಾಗುವುದು ಫ್ರೆಂಡ್ಸ್ ಆಯ್ಕೆ ಯಾರ್ಯಾರು ಆಯ್ಕೆ ಆಗಿರ್ತಾರಲ್ಲ ಅಭ್ಯರ್ಥಿಗಳು ಅವರಿಗೆ ಓಲಾ ಯೂಬರ್ ಸಂಸ್ಥೆಗಳ ಮೂಲಕ ತರಬೇತಿ ನೀಡ್ತಾರೆ ಅದರಲ್ಲಿ ಯಶಸ್ವಿಯಾದ ಯಶಸ್ವಿಯಾಗಿ ತರಬೇತಿ ಮುಗಿಸಿದ ನಂತರ ನಿಮಗೆ ಆರ್ಥಿಕ ನೆರವು ನೀಡಲಾಗುವಂಥೇಳಿದ್ದಾರೆ ಆಯ್ಕೆ ಆದವರು ಕಡ್ಡಾಯವಾಗಿ ಒಂದು ವರ್ಷ ಓಲಾ ಯೂಬರ್ ಸಂಸ್ಥೆಗಳ ಮೂಲಕ ಸೇವೆ ಸಲ್ಲಿಸತಕ್ಕದ್ದು ಅಂದರೆ ನೀವೇನಾದರೂ ಆಯ್ಕೆ ಆದರೆ ಆಯ್ಕೆ ಆದ ತಕ್ಷಣ ನೀವು ಓಲಾ ಒಬ್ಬರು ಸಂಸ್ಥೆಗಳಿಂದ ನೀವು ಒಂದು ವರ್ಷ ಅವ್ರ ಅವರ ಒಂದು ಸಂಸ್ಥೆಯಲ್ಲಿ ನೀವು ಕೆಲಸ ಮಾಡಬೇಕಾಗತ್ತೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಫಲಾರಂಭಗಳು ಮೂರು ವರ್ಷಗಳವರೆಗೆ ವಾಹನವನ್ನು ಪರಬರೆ ಪರಬಾರೆ ಮಾಡತಕ್ಕದಲ್ಲ ಅಂದರೆ ನೀವು ಒಂದು ತಗೊಂಡು ಮೂರು ವರ್ಷಗಳವರೆಗೆ ಪರಬಾರೆ ಮಾಡತಕ್ಕದಲ್ಲ ಅಂತ ಹೇಳಿದ್ದಾರೆ ಈ ಒಂದು ಯೋಜನೆಯಲ್ಲಿ ಈ ಒಂದು ಯೋಜನೆಯನ್ನು ನಾವು ಯಾವ ರೀತಿ ಅಪ್ಲೈ ಮಾಡೋಕ್ಕೂ ಆನ್ಲೈನಲ್ಲಿ ಅಂತ ನಾನು ಇವಾಗ ನೋಡೋಣ ಬನ್ನಿ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಆನ್ಲೈನ್ ಅರ್ಜಿ ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಅಪ್ಲೈ ಅಂತದಲ್ಲ ಈ ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈ ಒಂದು ಅಪ್ಲಿಕೇಶನ್ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನಾನು ಈ ಒಂದು ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅಪ್ಲಿಕೇಶನ್ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನೀವೇನೋ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ನ ಪ್ರೆಸ್ ಮಾಡಿ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಸಫಾಯಿ ಕರ್ಮಚಾರಿ ಯೋಜನೆಗಳನ್ನು ಅನ್ವಯಿಸಲು ಬಳಕೆದಾರರು ಕೈಪಿಡಿ ಅಂದರೆ ಯಾವ ರೀತಿ ಒಂದು ಅಪ್ಲಿಕೇಶನ್ ಹಾಕಬೇಕಂತ ಇಲ್ಲಿ ಮನುವಲಾಗಿ ಅಲ್ಲಿ ಪೂರ್ತಿಯಾಗಿ ಸಂಪೂರ್ಣವಾಗಿ ತೀಸ್ಬಿಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಆನ್ಲೈನ್ ಅರ್ಜಿ ಅಪ್ಲೈ ಅಂತ ಅಲ್ಲ ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಬಟ್ ನೀವು ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅಂತ ನಿಮಗೆ ಆಪ್ಷನ್ ಇದ್ದರೆ ನೀವು ಇಲ್ಲಿ ನೋಡ್ಬೋದು ಸಮಾಜ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಓಕೆ ಅಪ್ಲೈ ಮಾಡಿದ್ಮೇಲೆ ಸಮಾಜ ಕಲ್ಯಾಣ ಇಲಾಖೆಯಿಂದ ನೀವು ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ ಒಂದು ಲಕ್ಷಕ್ಕಿಂತ ಅಧಿಕ ಸಹಾಯಧನ ಪಡೆದಿರು ಅಂದ್ರೆ ಅಂದರೆ ಏನಾದರೂ ಸಮಾಜ ಕಲ್ಯಾಣ ಇಲಾಖೆ ಇಲಾಖೆಯಿಂದ ಮೂರು ವರ್ಷದಲ್ಲಿ ಒಂದು ಲಕ್ಷ ಏನಾದರೂ ನೀವು ಪಡೆದಿದ್ರೆ ಈ ಒಂದು ಸ್ಕೀಮ್ಗೆ ನಿಮಗೆ ಅರ್ಹತೆ ಇರೋದಿಲ್ಲ ಇಲ್ಲ ಅಂತ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಹೌದು ಅಂತ ಹಾಕಿದರೆ ನಿಮಗೆ ಈ ಒಂದು ಯೋಜನೆಗೆ ನೀವು ಅರ್ಹ ಇರುವುದಿಲ್ಲ ಅದಕ್ಕೆ ಇಲ್ಲ ಅಂತ ಹಾಕಬೇಕಾಗುತ್ತೆ ಇಲ್ಲ ಅಂತ ಹಾಕಿದ್ಮೇಲೆ ನೆಕ್ಸ್ಟ್ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಇಲ್ಬಹುದು ನೀವು ಸಫಾಯಿ ಕರ್ಮಚಾರಿ ಮ್ಯಾನುವಲ್ ಅಥ್ವಾ ಸಫಾಯಿ ಕರ್ಮಚಾರಿ ಅಥವಾ ಮ್ಯಾನುವಲ್ ಸ್ಕ್ಯಾವೆಂಜರ್ ಒಳಪಟ್ಟಿರುವ ಅಂದರೆ ನೀವೇನಾದರೂ ಸಫಾಯಿ ಕರ್ಮಚಾರಿ ಆಗಿದ್ದರೆ ಅಥವಾ ಮ್ಯಾನುವಲ್ ಸ್ಕ್ಯಾವೆಂಜರ್ ಆಗಿದ್ದರೆ ಎರಡರಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡಬೇಕಾಗತ್ತೆ ಇಲ್ಲಿ ನೋಡ್ಬೋದು ಸಫಾಯಿ ಕರ್ಮಚಾರಿ ಅಂತ ಸೆಲೆಕ್ಟ್ ಮಾಡಿದ 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 ಮೇಲೆ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಸಫಾಯಿ ಕರ್ಮಚಾರಿ ಐದು ವರ್ಷ ಅವಧಿ ಕೆಲಸ ಮಾಡಿದ್ದೀರಾ ಅಂದರೆ ನೀವು ಐದು ವರ್ಷ ಕೆಲಸ ಮಾಡಿದರೆ ಹೌದು ಅಂತ ಕ್ಲಿಕ್ ಮಾಡಿ ಇಲ್ಲಾಂದರೆ ನೀವು ಐದಕ್ಕಿಂತ ವರ್ಷಕ್ಕಿಂತ ಒಳಗಡೆ ಕೆಲಸ ಮಾಡಿದರೆ ಇಲ್ಲ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ಐದು ವರ್ಷದಿಂದ ಹೌದು ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ಸಫಾಯಿ ಕರ್ಮಚಾರಿ ಅಥವಾ ಅವಲಂಬಿತರು ಅಂದರೆ ನೀವು ಸಫಾಯಿ ಕರ್ಮಚಾರಿ ಆಗಿದ್ದರೆ ಸಫಾಯಿ ಕರ್ಮಚಾರಿ ಅಂತ ಕ್ಲಿಕ್ ಮಾಡಿ ಇಲ್ಲಾಂದರೆ ಅವಲಂಬಿತರು ನೀವು ಸಫಾಯಿ ಕರ್ಮಚಾರಿ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ಇಷ್ಟ ಯೋಜನೆ ಬರುತ್ತೆ ಸ್ವಯಂ ಉದ್ಯೋಗ ಯೋಜನೆ ಸಮೃದ್ಧಿ ಯೋಜನೆ ಉನ್ನತಿ ಯೋಜನೆ ಐರಾವತ ಯೋಜನೆ ಪ್ರೇರಣಾ ಯೋಜನೆ ಸ್ಫೂರ್ತಿ ಯೋಜನೆ ನಿಮಗೆ ಯಾವುದು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಐರಾವತ ಯೋಜನೆಯನ್ನು ಸೆಲೆಕ್ಟ್ ಅದಾದ ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ನೋಡ್ಬೋದು ಸಫಾಯಿ ಕರ್ಮಚಾರಿ ಅಂತ ಕ್ಲಿಕ್ ಮಾಡಿ ಸ್ವಯಂ ಉದ್ಯೋಗ ಅಂದರೆ ಇವಾಗ ನೀವು ಐರಾವತ ಯೋಜನೆಯಿಂದ ಕ್ಲಿಕ್ ಮಾಡೋದಂತ ತೊಗೊಳ್ಳಿ ಅದಾದಮೇಲೆ ನೀವು ಕೈಗೊಳ್ಳ ಕೈಗೊಳ್ಳಬೇಕೆಂದಿರುವ ಉದ್ಯೋಗ ನೇಮ್ ಬಿಸ್ನೆಸ್ ಅಂದರೆ ಯಾವ ನೀವು ಏನು ಮೇಲೆ ಮಾಡಬೇಕಂತರ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಟ್ಯಾಕ್ಸಿ ಟ್ಯಾಕ್ಸಿ ಅಂತ ಏನಂದರೆ ನೀವು ಟ್ಯಾಕ್ಸಿ ಅಂತ ಎಂಟ್ರಿ ಮಾಡಿ ಮತ್ತು ಯೋಜನೆಗೆ ಯೋಜನಾ ವೆಚ್ಚ ನಮೂದಿ ನಮೂದಿಸಿ ಅಂಥದ್ದೆಲ್ಲ ಇಲ್ಲಿ ನೋಡ್ಬೋದು ಇಲ್ಲಿ ಇಪ್ಪತ್ತೈದು ಲಕ್ಷ ಅಂತ ಫಾರ್ ಎಕ್ಸಾಂಪಲ್ ಕೊಟ್ಟು ತೋರಿಸಿದ್ದಾರೆ ನಿಮಗೆ ಎಷ್ಟು ಖರ್ಚಾಗುತ್ತೆ ಆ ಒಂದು ವೆಚ್ಚವನ್ನು ನೀವು ಇಲ್ಲಿ ಎಂಟ್ರಿ ಮಾಡೋಕ್ಕಾಗತ್ತೆ ಏನು ಒಂದು ಟ್ಯಾಕ್ಸಿ ಮಾಡಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ ಒಂದು ಹತ್ತು ಲಕ್ಷ ಖರ್ಚಾಗುತ್ತೆ ಹತ್ತು ಲಕ್ಷ ಅಂತ ಎಂಟ್ರಿ ಮಾಡಿ ಅದಾದಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಇಲ್ಲ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಡಿ ಅದಾದಮೇಲೆ ಇಲ್ಲಿ ಆಧಾರ್ ಕನ್ಫರ್ಮೇಷನ್ ಅಂತ ಇದೆ ನಿಮ್ಮ ಒಂದು ಆಧಾರ್ ನಂಬರ್ನ ಎಂಟ್ರಿ ಮಾಡೋಕ್ಕಾಗತ್ತೆ ಅದಾದಮೇಲೆ ನಿಮ್ಮ ಒಂದು ಆಧಾರ್ ನಂಬ ಆಧಾರ್ ಕಾರ್ಡಲ್ಲಿ ನೇಮ್ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ನೇಮನ್ನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡೋಕ್ಕಾಗತ್ತೆ ಫ್ರೆಂಡ್ಸ್ ಇಲ್ಲಿ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ ಚೆಕ್ ಬಾಕ್ಸ್ ಮೇಲೆ ರೈಟ್ ಕ್ಲಿಕ್ ಕೊಡಿ ಅದಾದ ಮೇಲೆ ಪ್ರೊಸೀಡ್ಯರ್ ಅಂತ ಕ್ಲಿಕ್ ಮಾಡೋಕ್ಕಾಗತ್ತೆ ಮುಂದುವರೆಯಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆಲ್ಲ ಇಲ್ಲಿ ಪ್ರೊಸೀಡ್ಯರ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಆವಾಗ ನಿಮ್ಮ ಒಂದು ಜಾತಿ ಮತ್ತು ಆದಾಯ ವಿವರಗಳನ್ನು ಇಲ್ಲಿ ನೀವು ಹಾಕಬೇಕಾಗತ್ತೆ ಜಾತಿ ಪ್ರಮಾಣಪತ್ರ ಆಡಿ ಸಂಖ್ಯೆನ ಇಲ್ಲಿ ಹಾಕಬೇಕಾಗತ್ತೆ ಅದಾದ ಮೇಲೆ ಅರ್ಜಿದಾರರ ಜಾತಿ ಯಾವುದು ಉಪಜಾತಿ ಯಾವುದು ಅಂದರೆ ಜಾತಿ ಅಂದರೆ ಇವಾಗ ನಿಮಗೆ ಕಾಸ್ಟ್ ಯಾವ್ದು ಬರುತ್ತೆ ಯಾವ ಕ್ಯಾಟಗರಿ ಬರುತ್ತೆ ಅದನ್ನು ಹಾಕ್ಬಿಟ್ಟು ಮೇಲೆ ಸಬ್ ಕಾಸ್ಟ್ ಯಾವ್ದು ಬರುತ್ತೆ ಅದರಲ್ಲಿ ಆದಾಯ ಪ್ರಮಾಣ ಪತ್ರದ ಆಡಿ ಸಂಖ್ಯೆ ಇವಾಗ ಜಾತಿ ಪ್ರಮಾಣ ಪತ್ರ ಆಡಿ ಸಂಖ್ಯೆ ಎಂಟ್ರಿ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಆದಾಯ ಪ್ರಮಾಣ ಪತ್ರ ಆಡಿ ಸಂಖ್ಯೆನ ಎಂಟ್ರಿ ಮಾಡ್ಬೇಕಂತ ಕೇಳುತ್ತೆ ನೀವು ಆದಾಯ ಪ್ರಮಾಣ ಪತ್ರ ಆಡಿ ಸಂಖ್ಯೆನ ಎಂಟ್ರಿ ಮಾಡಬೇಕು ಮತ್ತು ಅರ್ಜಿದಾರರ ವಾರ್ಷಿಕ ಆದಾಯವನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಅದಾದ ಮೇಲೆ ವೈಯಕ್ತಿಕ ವಿವರಗಳು ಪರ್ಸನಲ್ ಡೀಟೇಲ್ಸ್ ಅರ್ಜಿದಾರರ ಹೆಸರು ಮತ್ತು ತಂದೆ ಹೆಸರು ಮತ್ತು ತಾಯಿ ಹೆಸರನ್ನು ನೀವು ಎಂಟ್ರಿ ಮಾಡೋಕ್ಕಾಗತ್ತೆ ಫ್ರೆಂಡ್ಸ್ ಅರ್ಜಿದಾರರ ಹೆಸರು ತಂದೆ ಹೆಸರು ತಾಯಿ ಹೆಸರು ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಇಲ್ಲಿ ನಿಮ್ಮ ಒಂದು ಜೆಂಡರ್ನ ಸೆಲೆಕ್ಟ್ ಮಾಡ್ಕೋಕ್ಕಾಗತ್ತೆ ಅದಾದಮೇಲೆ ಜನ್ಮದಿನ ದಿನಾಂಕವನ್ನು ಎಂಟ್ರಿ ಮಾಡಿ ಆಮೇಲೆ ಮತ್ತೆ ನೀವೇನೋ ವಿಕಲಚೇತನರಾಗಿದ್ದಾರೆ ಅಂದರೆ ಫಿಸಿಕಲ್ ಚಾಲೆಂಜರ್ ಆಗಿದ್ದರೆ ಎಸ್ ಅಂತ ಕೂಡಿ ಇಲ್ಲಂದ್ರೆ ನೋವು ಅಂತ ಕೊಡಿ ಇಲ್ಲ ಫ್ರೆಂಡ್ಸ್ ನಿಮ್ಮ ಒಂದು ಅರ್ಜಿದಾರರ ಹೆಸರು ಮತ್ತು ತಂದೆ ಹೆಸರು ತಾಯಿ ಹೆಸರು ಎಂಟ್ರಿ ಮಾಡಬೇಕಾಗುತ್ತೆ ಅದಾದ ಮೇಲೆ ನಿಮ್ಮ ಒಂದು ಜೆಂಡರನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅದಾದಮೇಲೆ ಜನ್ಮ ದಿನಾಂಕವನ್ನು ಹಾಕಬೇಕಾಗುತ್ತೆ ನೀವೇನಾದರೂ ವಿಕಲಚೇತನರಾಗಿದ್ದರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋವು ಅಂತ ಕೊಡಿ ಮತ್ತು ವಾಸಸ್ಥಳದ ವಿಳಾಸ ನಿಮ್ಮ ಒಂದು ಅಡ್ರೆಸ್ನ ಇಲ್ಲಿ ಹಾಕಬೇಕಾಗುತ್ತೆ ಮತ್ತು ಜಿಲ್ಲೆಯನ್ನು ಆಯ್ಕೆ ಮಾಡಿ ಜಿಲ್ಲೆಯನ್ನು ಆಯ್ಕೆ ಮಾಡಿದ ತಕ್ಷಣ ಆಮೇಲೆ ತಾಲೂಕು ಕೇಳುತ್ತೆ ತಾಲೂಕನ್ನು ಆಯ್ಕೆ ಮಾಡಿ ನಿಮ್ಮ ಒಂದು ಪಿನ್ ಕೋಡ್ ನಿಮ್ಮ ಒಂದು ಏರಿಯಾ ಪಿನ್ಕೋಡನ್ನ ಹಾಕಬೇಕಾಗತ್ತೆ ಅದಾದ ಮೇಲೆ ಹತ್ತು ಅಂಕೆಯ ಮೊಬೈಲ್ ಸಂಖ್ಯೆಯನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನಿಮ್ಮ ಒಂದು ಮೊಬೈಲ್ ನಂಬರ್ ಕಂಪಲ್ಸರಿಯಾಗಿ ಎಂಟ್ರಿ ಮಾಡಿ ಕರೆಕ್ಟಾಗಿ ಎಂಟ್ರಿ ಮಾಡಿ ಯಾಕೆಂದರೆ ನಿಮ್ಗೆ ಏನೇ ಮೆಸೇಜ್ ಇದ್ದು ಮೊಬೈಲ್ ಮೂಲಕನೇ ಬರುತ್ತೆ ನಿಮ್ಮ ಒಂದು ಮೊಬೈಲ್ಗೆ ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಅಪ್ರೂವ್ ಆದರೆ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಅದಕ್ಕೋಸ್ಕರ ನಿಮ್ಮ ಒಂದು ಮೊಬೈಲ್ ನಂಬರ್ ನಿಮ್ಮ ಒಂದು ಚಾಲ್ತಿಯಲ್ಲಿರೋ ಮೊಬೈಲ್ ನಂಬರನ್ನು ಕೊಡಬೇಕಾಗತ್ತೆ ಮತ್ತು ಹತ್ತು ಅಂಕೆಯ ಪರಿಹಾರ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಅಂದರೆ ಏನೋ ಆಲ್ಟರ್ನೇಟ್ ನಂಬರು ಅಂದರೆ ಈ ಒಂದು ಮೊಬೈಲ್ ನಂಬರನ್ನು ಏನಾದರೂ ಬಂದಿದ್ರೆ

ಮೇಲೆ ನಿಮಗೆ ರೇಷನ್ ಕಾರ್ಡ್ ವಿವರಗಳು ಅಂತದಲ್ಲ ನಿಮ್ಮ ಬಳಿ ರೇಷನ್ ಕಾರ್ಡ್ ಇದೆಯಾ ಅಂದರೆ ನೋ ನೋ ಅಂತ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ ಅದಾದಮೇಲೆ ಬ್ಯಾಂಕ್ ಡೀಟೇಲ್ಸ್ನ ಎಂಟ್ರಿ ಮಾಡೋಕ್ಕಾಗತ್ತೆ ಇಲ್ಲಿ ನೋ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ ಬ್ಯಾಂಕ್ ಡೀಟೇಲ್ಸ್ನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿ ಬ್ಯಾಂಕ್ ಡೀಟೇಲ್ಸಲ್ಲಿ ನಿಮ್ಮ ಒಂದು ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಬ್ಯಾಂಕ್ ಜಿಲ್ಲೆ ಶಾಖೆಯನ್ನು ಆಯ್ಕೆ ಮಾಡೋಕ್ಕಾಗುತ್ತೆ ಅದಾದಮೇಲೆ ಅಕೌಂಟ್ ನಂಬರ್ ಎಂಟ್ರಿ ಮಾಡಿ ಅದಾದಮೇಲೆ ಐ ಪಿ ಸಿ ಕೋಡ್ ಎಂಟ್ರಿ ಮಾಡೋಕ್ಕಾಗತ್ತೆ ಒಂದು ವೇಳೆ ನಿಮ್ಮ ಒಂದು ರೇಷನ್ ಕಾರ್ಡ್ ವಿವರಗಳು ಎಸ್ ಅಂತ ಕೊಟ್ಟಿದ್ದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕೋಕ್ಕಾಗತ್ತೆ ಅದಾದಮೇಲೆ ನಿಮ್ಮ ರೇಷನ್ ಕಾರ್ಡಲ್ಲಿರೋ ಹೆಸರು ಪ್ಲಸ್ ಪ್ಲಸ್ ಅಂತ ಎಂಟ್ರಿ ಮಾಡಿಬಿಟ್ಟು ನೀವು ಆ್ಯಡ್ ಮಾಡ್ಕೊತ ಹೋಗಬೇಕಾಗುತ್ತೆ ಮನೆಯಲ್ಲಿರೋ ಎಲ್ಲರೂ ಎಷ್ಟು ಜನ ಇದ್ದಾರೆ ಅವರು ಕುಟುಂಬಸ್ಥರು ನೀವು ಆಯ್ಕೆ ಹೋಗಬೇಕಾಗುತ್ತೆ ಇಲ್ಲ ಹೋಗ್ಬೋದು ಫಸ್ಟಿಗೆ ನೀವು ತಂದೆಯಂತ ಸೆಲೆಕ್ಟ್ ಮಾಡ್ತೀರಾ ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಪೇ ನೆಕ್ಸ್ಟ್ ಪೇಜಲ್ಲಿ ಪ್ಲಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಈ ಥರ ಬರುತ್ತೆ ಒಬ್ರು ಸೆಲೆಕ್ಟ್ ಆಗಿರ್ತಾರೆ ಮತ್ತು ನೀವು ನೆಕ್ಸ್ಟ್ ನೆಕ್ಸ್ಟ್ ಅದರಲ್ಲಿ ಯಾರು ಇರುತ್ತಲ್ಲ ಅದೆಲ್ಲನೂ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೀವು ಈ ಈ ಒಂದು ಕುಟುಂಬ ಸರ ಹೆಸರ ಡೀಟೇಲ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನಿಮ್ಮೊಂದು ಬ್ಯಾಂಕ್ ಡೀಟೇಲ್ಸ್ನ ಕೊಡ್ಬೇಕಾಗುತ್ತೆ ಫ್ರೆಂಡ್ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಾದ ಮೇಲೆ ನೆಕ್ಸ್ಟ್ ನಿಮಗೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಇಲ್ಲಿ ಇಲ್ಲೋಗ್ಬೋದು ಇಮೇಜ್ ಅಪ್ಲೋಡ್ಸ್ ಆಲ್ ಅಪ್ಲೋಡ್ಸ್ ಆರ್ ಮ್ಯಾಂಡೇಟರಿ ಅಂದರೆ ಎಲ್ಲ ಡಾಕ್ಯುಮೆಂಟ್ಸು ಮ್ಯಾಂಡೇಟರಿ ಅಂದರೆ ಕಂಪಲ್ಸರಿಯಾಗಿ ನೀವು ಅಪ್ಲೋಡ್ ಮಾಡಲೇಬೇಕಾಗತ್ತೆ ಅಜಿದಾಗ ಫೋಟೋ ಫೋಟೋ ಅಂತ ಕಂಪಲ್ಸರಿ ಅಪ್ಲೋಡ್ ಮಾಡಬೇಕು ಅದಾದ ಮೇಲೆ ಎಸ್ ಎಲ್ ಎಲ್ ಸಿ ಮಾಸ್ ಕಾರ್ಡ್ನ ಅದು ಕಂಪಲ್ಸರಿಯಾಗಿ ಕೇಳಿದ್ದಾರೆ ಅದಾದಮೇಲೆ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಕೂಡ ಹಾಕಬೇಕಾಗುತ್ತೆ ಎಸ್ ಅಲ್ಲಿ ಎಸ್ ಅಂತ ಕೊಟ್ಟಿದರೆ ಇಲ್ಲಿ ಕಂಪಲ್ಸರಿ ಕೇಳುತ್ತೆ ನೀವು ಕಂಪಲ್ಸರಿ ನಿಮ್ಮ ಒಂದು ರೇಷನ್ ಕಾರ್ಡ್ನ ಹಾಕೋಕ್ಕಾಗತ್ತೆ ಸಫಾಯಿ ಕರ್ಮಚಾರಿ ಐ ಡಿ ಅಂದರೆ ನೀವು ಮೇಲೆ ಸಫಾಯಿ ಕರ್ಮಚಾರಿ ಸೆಲೆಕ್ಟ್ ಮಾಡಿದರೆ ಸಫಾಯಿ ಕರ್ಮಚಾರಿ ಐಡಿಯನ್ನ ನೀವು ಐ ಡಿ ಅಪ್ಲೋಡ್ ಮಾಡೋಕ್ಕಾಗತ್ತೆ ಆಗಿ ಕೇಳಿದ್ದಾರೆ ಫ್ರೆಂಡ್ಸ್ ಇವೆಲ್ಲನೂ ಕಂಪಲ್ಸರಿ ಹಾಕ್ಬೇಕಾಗುತ್ತೆ ಅದಾದಮೇಲೆ ಘಟಕ ವೆಚ್ಚ ಅಂದಾಜು ಪ್ರಮಾಣಪತ್ರ ನೀವು ಏನಾದರೂ ಘಟಕ ವೆಚ್ಚ ನೀವು ನೀವೇನೂ ಬಿಸ್ನೆಸ್ ಏನೋ ಮಾಡ್ತಿರ್ಲ ಅದಕ್ಕೆ ಎಷ್ಟು ವೆಚ್ಚ ಆಗುತ್ತೆ ಆ ಒಂದು ಪತ್ರನೇ ನೀವು ಇಲ್ಲಿ ಅಪ್ಲೋಡ್ ಮಾಡೋಕ್ಕಾಗುತ್ತೆ ಅಂದರೆ ಇವಾಗ ನೀವು ಏನೋ ಟ್ಯಾಕ್ಸಿ ಬಿಸ್ನೆಸ್ ಮಾಡಬೇಕಂತಂದರೆ ನಿಮಗೆ ಆ ಟ್ಯಾಕ್ಸಿಗೆ ಎಷ್ಟೆಲ್ಲ ಖರ್ಚಾಗುತ್ತೆ ಅದಕ್ಕೆ ಎಷ್ಟೆಲ್ಲ ಅಮೌಂಟ್ ಖರ್ಚಾಗುತ್ತೆ ಅಂತ ಆ ಒಂದು ಪತ್ರವನ್ನ ನೀವು ಏನಾದರೂ ನಿಮ್ಮ ಒಂದು ಶೋರೂಮಲ್ಲಿ ಕೊಟ್ಟಿ ಕೊಟ್ಟಿರ್ತಾರೆ ಅಂದರೆ ಅಲ್ಲಿ ಎಷ್ಟು ಖರ್ಚಾಗುತ್ತೆ ಎಷ್ಟಿಲ್ಲ ಅಂತ ಒಂದು ಪ್ರಮಾಣಪತ್ರ ಕೊಟ್ಟಿದ್ದಾರೆ ಆ ಪ್ರಮಾಣಪತ್ರನ ನೀವು ಇಲ್ಲಿ ಅಪ್ಲೋಡ್ ಮಾಡಿ ಮಾಡ್ಬೋದು ಮತ್ತು ಸಫಾಯಿ ಅನುಭವ ಪ್ರಮಾಣಪತ್ರ ಅಂದರೆ ಸಫಾಯಿ ಕರ್ಮಚಾರಿಯಾಗಿ ನೀವು ವರ್ಕ್ ಮಾಡ್ತೀರಲ್ಲ ಆ ಒಂದು ಅನುಭವ ಪ್ರಮಾಣ ಒಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಆ ಒಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನ ನೀವು ಇಲ್ಲಿ ಅಪ್ಲೋ ಅಪ್ಲೋಡ್ ಮಾಡೋಕ್ಕಾಗುತ್ತೆ ಅದೆಲ್ಲ ಆದಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಇದೆಲ್ಲ ಇಲ್ಲಿ ಮೇಲೆ ಕ್ಲಿಕ್ ಮಾಡಿ ಐ ಹಿಯರ್ ಬೈ ಡಿಕ್ಲೇರ್ ದ್ಯಾಟ್ ಅಬೌಟ್ ಇನ್ಫಾರ್ಮೇಷನ್ ಈಸ್ ಕರೆಕ್ಟ್ ಟು ಬೆಸ್ಟ್ ಆಫ್ ಮೈ ನಾಲೆಜ್ ಅಂದರೆ ಮೇಲೆ ಕೊಟ್ಟಿರುವ ನನ್ನ ಎಲ್ಲ ಮಾಹಿತಿಯನ್ನು ಕರೆಕ್ಟಾಗಿ ತುಂಬಿದ್ದೀನಿ ಅಂತ ಇಲ್ಲಿ ಚೆಕ್ ಬಾಕ್ಸಲ್ಲಿ ರೈಟ್ ಮುಕ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸಬ್ಮಿಟ್ ಅಂತ ಇದೆಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಅರ್ಜಿನ ಸಂಪೂರ್ಣವಾಗಿ ಸಬ್ಮಿಟ್ ಆಗುತ್ತೆ ಫ್ರೆಂಡ್ಸ್ ಅದಾದ ಮೇಲೆ ನಿಮಗೆ ಯಾವ ರೀತಿ ಅದು ಒಂದು ಫಾರ್ಮ್ ಬರುತ್ತೆ ಅಂತಂದರೆ ಈ ರೀತಿ ಒಂದು ಅಕ್ಲೋಸ್ಮೆ ಅಕ್ಲೊನಲೈಸ್ಮೆಂಟ್ ಬರುತ್ತೆ ಈ ಒಂದು ಅಕ್ನಾಲಜ್ಮೆಂಟ್ ನೀವು ಪ್ರಿಂಟ್ ಮಾಡ್ಕೊಂಡು ನಿಮ್ಮ ಹತ್ರ ಇಟ್ಕೋಬೇಕಾಗತ್ತೆ ಮುಂದೆ ನೀವು ಇದು ಈ ಒಂದು ಅಕ್ನಾಲಜ್ಮೆಂಟ್ ಮುಖಾಂತರ ನೀವು ಸ್ಟೇಟಸ್ ನೋಡ್ಕೋಬಹುದು ಈ ಒಂದು ಅಪ್ಲಿಕೇಶನ್ ಅಪ್ರೂವ್ ಆಗಿದೆ ಇಲ್ಲ ಅಂತ ನೀವು ಅವಾಗವಾಗ ಚೆಕ್ ಮಾಡ್ಕೊಂಡು ಇಟ್ಕೋಬೋದು ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮ್ಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನೀವು ಏನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲಕ್ನ ಪ್ರೆಸ್ ಮಾಡಿ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಯಾರಾದರೂ ಈ ಒಂದು ಯೋಜನೆ ಬಗ್ಗೆ ತಿಳಿದಿಲ್ಲ ಅಂದರೆ ನೀವು ಈ ಒಂದು ವಿಡಿಯೋ ಶೇರ್ ಮಾಡೋ ಮೂಲಕ ಅವರಿಗೆ ತಿಳಿಯುತ್ತೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್